ಪರವಾಗಿಲ್ಲ ಅಂದ್ರೆ ಇವಾಗ ನಾವು ಫ್ರೀ ಬಿಟ್ಟಷ್ಟು ಬಸ್ಗಳು ಜಾಸ್ತಿ ಬಿಡ್ತಾ ಇಲ್ಲ ಬಂದ ಟೈಮ್ ಅಲ್ಲಿ ಹೋಗ್ಬೇಕಷ್ಟೇ ಅನುಕೂಲ ಆಗ್ತಾ ಇದೆ ಇದೇ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲ ಇಲ್ಲ ಮಗಳಿದ್ದಾಳೆ ನಾವು ಗೊರೆನಳ್ಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಖುಷಿ ಆಗ್ತಾ ಇದೆ ಫ್ರೀ ಬಸ್ ಮಾಡಿರೋದು ಮತ್ತೆ ಡಿ ಕೆ ಶಿವಕುಮಾರ್ಗೆ ಅವರಿಗೆ ಒಳ್ಳೇದಾಗಲಿ ಮುಂದೆ ಅವರು ಸಿ ಎಂ ಆಗಲಿ ಅವರು ಅಂತ ನಾವು ಆಶಿಸ್ತೀವಿ ಅವ್ರಿಗೆ ಒಳ್ಳೇದಾಗಲಿ ಮುಂದೆ ಅವ್ರಿಗೆ ಇದನ್ನ ಕರ್ನಾಟಕ ರಾಜ್ಯ ನಡೆಸ್ಕೊಂಡು ಹೋಗೋದಕ್ಕೆ ದೇವ್ರ ಶಕ್ತಿ ಕೊಡಲಿ ಅಂತ ನಾವು ಗೊರೆನಳ್ಳಿಗೆ ಹೋಗ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಲಿ ಅಂತ ನಾವು ಮಾದೇಶ್ವರಂ ಬೆಟ್ಟಕ್ಕೆಲ್ಲ ಕಾಲ್ನಡಿಗೆಲ್ಲ ಹೋಗಿದ್ವಿ ಈಗ ಅವ್ರಿಗೆ ಒಳ್ಳೇದಾಗಲಿ ರಾಜ್ಯ ಚೆನ್ನಾಗಿ ನಡೆಸ್ಕೊಂಡು ಹೋಗಲಿ ಮಂಜುಳಾ ಅಂತೇಳಿ ಉಚಿತ ಬಸ್ ಬಿಟ್ಟಿರೋದು ಖುಷಿ ಆಗ್ತಿದೆ ನಾವು ಗೊರೆನಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಡಿ ಕೆ ಶಿವಕುಮಾರ್ ಒಳ್ಳೇದಾಗ್ಲಿ ಆದ್ರೆ ಒಂದ್ಸಲ ಸ್ವಲ್ಪ ಹಿಂಸೆನೂ ಆಗುತ್ತೆ ಆದ್ರೂ ಪರವಾಗಿಲ್ಲ ಅವರು ಚೆನ್ನಾಗಿರಲಿ ಆರೋಗ್ಯ ಬಗ್ಗೆ ಕೊಟ್ಟು ಅವ್ರಿಗೆ ಕಾಪಾಡಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವರು ಚೆನ್ನಾಗಿರಲಿ ಅಷ್ಟು ಹಾಂ ಹಾಂ ಖುಷಿ ಆಗ್ತಾ ಇದೆ ಹಾಂ ಬಸ್ ಎಲ್ಲೂ ಸಿಗ್ತಾ ಇದೀನಿ ಚೆನ್ನಾಗಿದೆ ಆಕ್ಚುಲಿ ಈ ಸ್ಕೀಮ್ ಬಂದ್ಬಿಟ್ಟು ಎಲ್ಲ ಗರ್ಲ್ಸಿಗೂ ಹೆಲ್ಪ್ ಆಗ್ತಾ ಇದೆ ಈವನ್ ಸ್ಟೂಡೆಂಟ್ಸ್ಗಂತೂ ತುಂಬಾ ಹೆಲ್ಪ್ ಆಗ್ತಿದೆ ಯಾಕಂದ್ರೆ ನಾವು ಪೇರೆಂಟ್ಸ್ ಕೊಡೋ ಪಾಕೆಟ್ ಮನಿಲಿ ನಮ್ಗೆ ಎಲ್ಲಿ ಔಟ್ ಸೈಡ್ ಹೋಗಕ್ ಆಗಲ್ಲ ಎಕ್ಸ್ಪೆನ್ಸಿವ್ ಜಾಸ್ತಿ ಇರುತ್ತೆ ಅದು ಬೇರೆ ಊರ್ ಬಿಟ್ಟು ಊರಿಗೆ ಬಂದಿರ್ತೀವಿ ಸೊ ಇದು ತುಂಬಾ ಚೆನ್ನಾಗಿದೆ ಆಕ್ಚುಲಿ ಸ್ಕೀಮ್ ಗರ್ಲ್ಸಿಗೆ ಬಂದ್ಬಿಟ್ಟು ದೆನ್ ಒಂದೊಂದು ಬಸ್ಸಿಗೆ ಫ್ರೀ ಇಲ್ಲ ಫಸ್ಟ್ ಆಫ್ ಆಲ್ ಅದೊಂಚೂರು ಚೇಂಜ್ ಮಾಡಿಸಿ ಎಲ್ಲ ಕೆ ಎಸ್ ಆರ್ ಟಿ ಸಿ ಅಂದ್ರೆ ಎಲ್ಲದಕ್ಕೂ ಫುಲ್ ಫ್ರೀ ಮಾಡಿಸಿ ಖುಷಿ ಆಗ್ತಾ ಇದೆ ಮಹಿಳೆಯರಿಗೆ ಈ ತರನೇ ಎಲ್ಲ ಸರ್ಕಾರದಿಂದ ಸೌಲಭ್ಯಗಳು ಕೊಡಬೇಕು ನಮ್ಮಂತ ಮಿಡ್ಲ್ ಕ್ಲಾಸ್ ಅವರಿಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಇದರಿಂದ ನಾವು ಎಲ್ಲ ನೋಡಿ ಇವಾಗ ವಯಸ್ಸಾಗಿರೋರು ಇದ್ದಾರೆ ಕಾಲೇಜ್ ಓದ್ತಾ ಇದ್ದಾರೆ ಅವ್ರಿಗೂ ತುಂಬಾ ಹೆಲ್ಪ್ ಆಯ್ತು ಫ್ರೀ ಬಿಟ್ಟಿರೋದಕ್ಕೆ ಇದರಿಂದ ಸಿದ್ದರಾಮಯ್ಯ ಅವರಿಗೆ ನಮ್ಮ ಸರ್ಕಾರದವರಿಗೆ ತುಂಬಾ ಧನ್ಯವಾದಗಳು ಹೇಳ್ತಾ ಇದೀವಿ ನಾವು ಇವತ್ತು ವೀಕೆಂಡ್ ಇರೋದ್ರಿಂದ ಈಶಾ ಫೌಂಡೇಶನ್ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇದರಿಂದ ತುಂಬಾ ಖುಷಿಯಾಗಿದೆ ನಮಗೆ ಧನ್ಯವಾದಗಳು ಎಡೆಯೂರು ಸಿದ್ದಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಏನಿಲ್ಲ ಚೆನ್ನಾಗಿದೆ ಎಲ್ಲ ಎಲ್ಲಾದ್ರೂ ಓಡಾಡ್ಬೋದಲ್ಲ ಅದಕ್ಕೆ ಫ್ರೀ ಆಗಿದೆ ಹೆಣ್ಮಕ್ಳಿಗೆ ಸೀಟ್ ಕೊಡ್ತಾರೆ ಕೊಡಲ್ಲ ಅಂತಲ್ಲ ನಾಷ್ಟ ಮಾಡ್ತೀವಿ ಆಮೇಲೆ ಕತ್ಕೊಳ್ಳೋರು ಈಗ ಬೇಡಿ ಅಂತ ಹೇಳ್ತಾ ಇದಾರೆ ನಾವು ಹೊರಗಡೆ ನಿಂತಿದೀವಿ ಏನ್ ಮಾಡೋದು ಹಿಂಗ್ ಬ್ಯಾಗ್ ಇಟ್ಕೊಂಡು ನಾಷ್ಟನು ಮಾಡಿಲ್ಲ ಒಂಥರ ಸುಗರ್ ಪೇಸ್ಟ್ ಹಿಂಸೆಗಳೈತೆ ಇದೆ ನಮ್ಗೆ ಬಾಗಲ್ ತೆಗೆದ್ರೆ ಕುತ್ಕೊಂಡು ಏನೋ ಒಂಚೂರು ಹೊಟ್ಟೆ ತಿನ್ಬೋದು ಅಷ್ಟೇ ನಾವ್ ಇಲ್ಲಿ 8 ಗಂಟೆ ಬಂದಾಗ ಮನೆ 7 ಗಂಟೆಗೆ ಬಿಟ್ಟು ಅವಾಗಿನಿಂದ ಕಾಯ್ತಿದ್ವಿ ಒಂದ್ ಬಂತು ತುಂಬಾ ರಸ್ ಹೊತ್ತಾಕ ಆಗಲ್ಲ ನಮ್ ಕೈಲಿ ಅದಕ್ಕೆ ನಾವು ಇಲ್ಲೇ ಬೆಂಗಳೂರೇ ರಾಜ್ಕುಮಾರ್ ಸಮಾಧಿ ಹತ್ರ ಬಂದಿರೋದು ಶಿವನ್ ದೇವಸ್ಥಾನ ಚಿಕ್ಕಬಳ್ಳಾಪುರ ಅಲ್ಲಿಗೆ ಹೋಗ್ತಾ ಇದೀವಿ ಆಗಲ್ಲ ಒಂದ್ 15 ಜನ ಇದ್ವಿ ಮಂಜುಳಾ ಪ್ರತಿ ಕ್ಷಣ ನಿಮ್ಮೊಂದಿಗೆ.